ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಎಲ್ಲದಕ್ಕಿಂತ ಮೊದಲು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನ ನಾವ್ ಹೇಗ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ನೋಡ್ಬೋದು ಇಲ್ಲಿ ಮಂಜು ಬೆಳಗ್ಗೆನೆ ಎದ್ದಿ ರಂಗೋಲಿ ಹಾಕ್ತಾ ಇದಾರೆ, ಫುಲ್ ಕಲರ್ ಗಿಲರ್ ಎಲ್ಲ ಬಿಡ್ತಾ ಇದಾರೆ. ಅವ್ರಿಗೆ ಯಾವ್ದೇ ರೀತಿಯಾದ ರೂಢಿ ಇಲ್ಲ. ಆಕ್ಚುಲ್ ಆಗಿ ಏನಂದ್ರೆ, ಸೀನು ಅಲ್ಲಿ ನೋಡ್ಬೋದು, ಯೂಟ್ಯೂಬ್ ನೋಡ್ಕೊಂಡು ಇವ್ರು ಇಲ್ಲಿ ರಂಗೋಲಿ ಬಿಡ್ತಾ ಇರೋದು. ಬಿಡ್ತಾರೆ, ಅಳಿಸ್ತಾರೆ, ಬಿಡ್ತಾರೆ, ಅಳಿಸ್ತಾರೆ, ಇದೇ ಮಾಡ್ತಾವ್ರೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಬಿಡ್ತಿದ್ಯೇನಪ್ಪ, ಅರ್ಧ ಮುಕ್ಕಾಲು ಗಂಟೆಯಿಂದ ಬಿಡ್ತಾವ್ರೆ. ಬೇರೆ ಯಾರಾದ್ರೂ ಆಗಿದ್ರೆ ಒಂದ್ 15 ನಿಮಿಷದಲ್ಲಿ ಬಿಟ್ಬಿಟ್ಟು ಬಂದಿರೋರು. ಬಟ್ ಇವರು ಲಾಂಗ್ ಟೈಮ್ ತಗೊಂತಾ ಇದಾರೆ. ಇಲ್ಲೆಲ್ಲ ಕ್ಲೀನ್ ಮಾಡಿದಾಯ್ತು ಇವಾಗ ಸದ್ಯಕ್ಕೆ. ಕಾರ್ ಒಂದು ತೆಗ್ದಿಲ್ಲ, ಯಾಕಂದ್ರೆ ಇನ್ನೂ ಎದ್ದಿಲ್ಲ ಅವರು, ಸೊ ಅದರಿಂದ ಕಾರ್ ತೆಗ್ದಿಲ್ಲ. ಇಲ್ಲಿ ಬಿಟ್ಟಿದ್ದಾರೆ, ಇದೊಂದು ಬಿಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಾರ್ಡರ್, ಈ ಬಾರ್ಡರ್ ನೀರ್ ಬಂದು ಎಲ್ಲ ಅಳ್ಸೋಗ್ಬಿಟ್ಟಿದೆ ಆಲ್ರೆಡಿ. ಈಗ ಇಲ್ಲಿ ಅಪ್ಪಿ ವಿಶ್ ಮಾಡಲ್ವಾ ಪಬ್ಲಿಕ್ ಗೆ, ಬಗ್ಗಿ ಬಗ್ಗಿ ಸೊಂಟ ನೋವು ಬಂದಿದ್ದ. ಹ್ಯಾಪಿ ಗೌರಿ ಫೆಸ್ಟಿವಲ್ ಗಣೇಶ ನಾಳೆ. ಎಲ್ಲ ಎರಡು ಸೇರ್ಸ್ಕೊಂಡು ಎರಡು ಒಂದೇ ದಿನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ನಂಗೆ ಗೊತ್ತಿಲ್ಲ. ನಾನು ಇವತ್ತೇ ಗೌರಿ ಹಬ್ಬ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ಈಗ ಸೊ ರಂಗೋಲಿ ಬಿಡ್ಲಿ, ಈಗ ನನಗೆ ಸುಮಾರು ಕೆಲಸಗಳಿದೆ ಇಲ್ಲಿ ಮಾಡುವಂಥದ್ದು. ಯಾಕಂದ್ರೆ ನಾವು ಮನೆ ಶಿಫ್ಟ್ ಮಾಡ್ಕೊಂಡು ಬಂದ ಮೇಲಿಂದ ಯಾವುದೇ ರೀತಿಯಾದ ಅರೇಂಜ್ಮೆಂಟ್ಗಳು ಮಾಡಿಲ್ಲ. ನೋಡ್ಬೋದು ಇನ್ನೂ ಎಲ್ಲ ಇದೆ, ಹಾಗೇ ಇದೆ. ಸೊ ಇಲ್ಲೂ ನೋಡ್ಬೋದು ಏನು ಅರೇಂಜ್ಮೆಂಟ್ ಆಗಿಲ್ಲ. ಯಾಕಂದ್ರೆ ಮೇನ್ ರೀಸನ್ ಏನಂದ್ರೆ, ನಾವು ಅಲ್ಲಿಂದ ಏನು ಥಿಂಗ್ಸ್ ಗಳು ತಗೊಂಡ್ಬಂದಿಲ್ಲ. ಸೊ ಇಲ್ಲಿ ಬಂದು ಒಂದೊಂದೇ ಒಂದೊಂದೇ ಐಟಮ್ಗಳು ಪರ್ಚೇಸ್ ಮಾಡ್ತಿರೋದ್ರಿಂದ ಅರೇಂಜ್ಮೆಂಟ್ ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಈಗ ನಿನ್ನೆ ಇದೊಂದು ಶೂ ರ್ಯಾಕ್ ತಗೊಂಡು, ಸೊ ಈಗ ಶೂ ರ್ಯಾಕ್ ನಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಒಂದ್ ಅರ್ಧಂಬರ್ಧ ಐಟಮ್ಸ್ ಗಳು ಇದೆ ಈ ಶೂ ರ್ಯಾಕ್. ಜೊತೆಗೆ ಎರಡು ಬೆಡ್ ಸೈಡ್ ಟೇಬಲ್ ತಗೊಂಡಿದೀವಿ. ಇದು ಬೆಡ್ ನ ಆರ್ಡರ್ ಮಾಡಿದೀವಿ, ಬೆಡ್ ಬರ್ತಾ ಇದೆ. ಪ್ಲಸ್ ಅದ್ರ ಜೊತೆಗೆ ಈ ಐಟಮ್ಸ್ ಗಳನ್ನೆಲ್ಲ ಅಂದ್ರೆ ಇದ್ರಲ್ಲಿ ಮ್ಯಾಕ್ಸಿಮಮ್ ನಂದೇ ಗ್ಯಾಜೆಟ್ಸ್ ಗಳಿದೆ. ಇಲ್ಲಿ ಗ್ಯಾಜೆಟ್ಸ್, ಇದು ಗ್ಯಾಜೆಟ್ಸ್ ಎಲ್ಲ ಇದೆ ನೋಡಿ. ಇಲ್ಲೆಲ್ಲ ಹೇಗೆ ತುಂಬಿಡಿದೆ ನನ್ನ ಡ್ರೋನು ಎಲ್ಲ. ಆಲ್ಮೋಸ್ಟ್ ಆಲ್ ಈ ಎಲ್ಲ ಐಟಮ್ಸ್ ಗಳನ್ನ ನೆನ್ನೆ ತಗೊಂಡಿರುವಂತ ಈ ಒಂದು ಕಬೋರ್ಡ್ ನಲ್ಲಿ ಹಾಕೋದಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಆಲ್ ಇಲ್ಲಿನ ಜಾಗದಲ್ಲಿ ಇರೋದೆಲ್ಲ ಕ್ಲಿಯರ್ ಆಗೋಗುತ್ತೆ. ಸೊ ಇದು ಎಲ್ಲ ಏನಂತಾರೆ, ಆರ್ಡಿನರಿ ಅಂದ್ರೆ ಟೆಂಪರರಿ ಬೇಸಿಸ್ ಗೆ ತಂದಿರೋದು. ಆಕ್ಚುಲಿ ಇದು ವುಡ್ ಅಲ್ಲ, ಇದು ಎಂಜಿನಿಯರ್ಡ್ ವುಡ್ ಅಂತಾನೆ ಹೇಳ್ತಾರೆ. ಇದು ಆಕ್ಚುಲಿ ಪೌಡರ್ ಉದುರತ್ತೆ ಅಂತ ಹೇಳ್ತಾರೆ ಸ್ವಲ್ಪ ವರ್ಷಗಳಾದ್ಮೇಲೆ. ಸೊ ಇದನ್ನ ತಗೊಂಡಿದೀವಿ, ಯಾಕಂದ್ರೆ ಏನಂತಾರೆ ಕಮ್ಮಿ ರೇಟ್ ಸಿಗತ್ತೆ ಅಂತ. ಇದು ಆಲ್ಮೋಸ್ಟ್ ಆಲ್ 11,000 ಏನೋ ಕೊಟ್ಟು, ಒಂದು ಶೂ ರ್ಯಾಕು, ಎರಡು ಟೇಬಲ್ ಅದು, ಪ್ಲಸ್ ಒಂದು ಕಬೋರ್ಡ್, ಇಷ್ಟಕ್ಕೆ ಸೇರಿ 11,000 ಕೊಟ್ಟಿ. ಏನಿಲ್ಲ, ಅಲ್ಲಿ ಹಬ್ಬ ಮಾಡ್ತಾ ಇದ್ದಾಳೆ ನೋಡಿ. ನಂದು ಸಿಪಿಯು ಇಲ್ಲಿ ವೇಸ್ಟ್ ಆಗಿ ಬಿದ್ದಿದೆ. ಇದನ್ನೆಲ್ಲ ತೆಗ್ದಿ ಇಲ್ಲಿ ಅಲೈನ್ ಅರೇಂಜ್ ಮಾಡಿ ಇದನ್ನೆಲ್ಲ ತೆಗ್ದಿ ಅದ್ರೊಳಗೆ ತಳ್ಳಿ ಇದ್ರೊಳಗೆ ಏನೇನಿದೆ ನೋಡ್ಬೇಕು, ಆಮೇಲೆ ಇದ್ರಲ್ಲಿ ಏನೇನಿದೆ ನೋಡ್ಬೇಕು. ಸೊ ಎಲ್ಲಾನು ಅರೇಂಜ್ಮೆಂಟ್ ಮಾಡ್ಕೋಬಿಟ್ರೆ ಅವಾಗ ಈ ರೂಮ್ ಫುಲ್ ಅರೇಂಜ್ ಆದಂಗೆ ಆಗೋಗತ್ತೆ. ಸೊ ಇನ್ನೇನಿಲ್ಲ, ಕಿಚನ್ ಆಲ್ಮೋಸ್ಟ್ ಅರೇಂಜ್ ಆಗೋಗಿದೆ, ಹಾಲು ಅರೇಂಜ್ ಆಗೋಗಿದೆ, ಪ್ಲಸ್ ಈ ರೂಮ್ ಇನ್ನೊಂದು ಸ್ವಲ್ಪ ಅರೇಂಜ್ಮೆಂಟ್ ಇದೆ. ಆಗೋಯ್ತು ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಮುಗಿತು ಅನ್ಕೊಂತೀನಿ. ಸೊ ಇನ್ಮೇಲಿಂದ ಡೇ ಟು ಡೇ ಲೈಫ್ ನ ಲೀಡ್ ಮಾಡ್ಬೋದು. ಇಲ್ಲಿ ಆ ಲೆವೆಲ್ ಬಂದ್ಬಿಟ್ಟಿದೀವಿ. ಜೀವನದಲ್ಲಿ ಯಾವತ್ತೂ ಏನೋ ಮಾಡಿಲ್ಲ, ಇವತ್ ಎಲ್ಲ ಮಾಡ್ತಿರೋದ್ರಲ್ಲ ಮೊದಲನೇ ಸರಿ ಒಬ್ಬಟ್ಟು ಮಾಡ್ತಾವ್ರೆ. ಇದೇನ್ ಮಾಡ್ತಾವ್ರೆ ಏನು ಗೊತ್ತಿಲ್ಲ, ಏನಾದ್ರು ಐಡಿಯಾ ಇದೆ ಹೆಂಗ್ ಮಾಡೋದು ಅಂತ? ಐಡಿಯಾ ಇದೆ ಬಟ್ ಯಾವತ್ತು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಬ್ಬಟ್ಟು. ನಂಗೆ ಮೈದಾ ಯೂಸ್ ಮಾಡಕ್ ಇಷ್ಟ ಇಲ್ಲ, ಹಂಗಾಗಿ ಚಿರೋಟಿ ರವೆ ಮಿಕ್ಸ್ ಮಾಡಿದೀನಿ. ಸ್ವಲ್ಪ ತೆಳು ಕಲ್ಸಿದೀನಿ, ಅದು ಏನು ಸೋಕ್ ಆದ್ಮೇಲೆ ಕನ್ಸಿಸ್ಟೆನ್ಸಿ ಬರತ್ತಾ ಅಂತ ಗೊತ್ತಿಲ್ಲ. ಇಲ್ಲಿ ತಿಂಡಿ ರೆಡಿ ಮಾಡ್ಕೊಂಡಿದೀವಿ. ನನಗೂ ನೂಡಲ್ಸ್, ಇವ್ರಿಗೆ ಉಪ್ಪಿಟ್ಟು, ಇಲ್ಲಿ ಇನ್ನೂ ನೂಡಲ್ಸ್ ಮಿಕ್ಕಿದೆ, ಇಲ್ಲಿ ಇನ್ನೂ ಉಪ್ಪಿಟ್ಟು ಮಿಕ್ಕಿದೆ. ತಿಂಡಿನ ತಿಂಡಿ ರೀತಿನಲ್ಲಿ ಮಾಡಿಲ್ಲ ಅವಳು. ಎಲ್ಲ ಒಂಥರ ಏನಂದ್ರೆ ಲಂಚ್ಗೂ ತಿನ್ಬೇಕು, ಡಿನ್ನರ್ಗೂ ಎಲ್ಲ ಸೇರಿ ಒಟ್ಟಿಗೆ ಮಾಡ್ಬಿಟ್ಟಿರಂಗ ಅವಳೆ. ಸೊ ನಮ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದೀನಿ. ಈ ಬಾಕ್ಸ್ ಫುಲ್ ಕ್ಲಿಯರ್ ಆಗುದೆ, ಇವೆಲ್ಲ ವೇಸ್ಟ್ ಬಿಸಾಕುವಂತವು. ಅದಿನ್ನು ವೈರ್ ಗಳು ಶಾರ್ಟ್ ಔಟ್ ಮಾಡ್ಬೇಕು, ತುಂಬಾ ಕಷ್ಟ ಇದೆ. ವೈರ್ ಗಳು ಶಾರ್ಟ್ ಔಟ್ ಮಾಡಿ ಸುಮಾರು ಇದೆ ವೈರ್ಗಳು. ಇಲ್ಲಿ ಬರೀ ಇಷ್ಟಕ್ಕೆ ಬಂದಿದ್ದು ಅಷ್ಟೆಲ್ಲ ಮಾಡಿದ್ಮೇಲೆ. ಕೆಳಗೆ ಎಲ್ಲ ಐಟಮ್ಸ್ ಗಳು ಇನ್ನೂ ತುಂಬಿಲ್ಲ. ಇವೆಲ್ಲ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಗಳು, ಅಂದ್ರೆ ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಗಳು. ಇವತ್ತು ದಿವಸ ಅದು ಯಾವ್ದಕ್ಕೂ ಯೂಸ್ ಬರ್ತಾ ಇಲ್ಲ, ಯಾಕಂದ್ರೆ ನಾನು ಮಾಡ್ತಿರೋ ಕೆಲಸದ ಮೇಲೆ ನೋಡಿದ್ರೆ ನಾನು ಓದಿರೋದು ಯಾವುದು ಉಪಯೋಗಕ್ಕೆ ಬರ್ತಿಲ್ಲ. ಸೊ ಇದೆಲ್ಲ ಖಾಲಿ ಆಗಿದೆ, ಈಗೇನಿಲ್ಲ. ಇದನ್ನೆಲ್ಲ ತೆಗ್ದಿ ಆ ವೈರ್ ಗಳನ್ನೆಲ್ಲ ಶಾರ್ಟ್ ಔಟ್ ಮಾಡ್ಬೇಕು, ಇದನ್ನೆಲ್ಲ ಡಂಪ್ ಮಾಡ್ಬೇಕು ಹೋಗಿ. ಇಲ್ಲಿ ವೈರ್ ಗಳು ಸುಮಾರು ಇದೆ, ಇದನ್ನ ಶಾರ್ಟ್ ಔಟ್ ಮಾಡೋದೇ ತುಂಬಾ ಕಷ್ಟದ ಕೆಲಸ. ತಿನ್ನಿ ತಿನ್ಕೋಬಿಡೋಣ. ಟೈಮ್ ಆಲ್ರೆಡಿ 11:30 ಆಗಿದೆ. ಇನ್ನೆಷ್ಟು ಅನ್ಕಂಡೆ? ಹೌದ್ ಹಂಗೆ ಆಗೋದು. ಫೈನಲಿ ಏನೋ ಖುಷಿಯಾಗಿ ತೋರ್ಸಕ್ ಬಂದಿದಾರೆ ಮಂಜು. ಮೈದಾ ಚಿರೋಟಿ ರವೆ ಮಾಡಿದ್ರು ಹಿಂಗ್ ಬರತ್ತೆ ಕನ್ಸಿಸ್ಟೆನ್ಸಿ. ಇದಿನ್ನು ಒಂದು 1 hour ಅಟ್ಲೀಸ್ಟ್ 1 hour ನೆನ್ಸಿದ್ರೆ ಎಣ್ಣೆನಲ್ಲಿ ಅದಿನ್ನೂ ಚೆನ್ನಾಗಿ ಇದಾಗತ್ತೆ. ಬೈಂಡಿಂಗ್ ಏನಂತಾರೆ ಅದು, ಈ ತರ
ಮಾಡ್ತಿರೋದು ಇದು ಮೊದಲನೇ ಸರಿ. ಸೊ ಮೊದಲನೇ ಪ್ರಯತ್ನದಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕಿದೆಯಲ್ಲ ಅದು ಔಟರ್ ಕವರಿಗೂ ಅದನ್ನ ಮಾಡಿದ್ದಾರೆ, ಅದು ಸಕ್ಸಸ್ಫುಲಿ ಬಂದಿದೆ. ಒಳಗಡೆ ಊರ್ಣ ಮಾಡಬೇಕು, ಊರ್ಣ ಹೆಂಗ್ ಬರುತ್ತೆ ಗೊತ್ತಿಲ್ಲ. ಫೈನಲ್ ಪ್ರಾಡಕ್ಟ್ ಹೆಂಗಿರತ್ತೆ ಅನ್ನೋದು ಸಾಯಂಕಾಲಕ್ಕೆ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನಮ್ಮ ಈ ರೋಡ್ ನಲ್ಲಿ ಇಷ್ಟು ದಿವಸ ನಾನು ನೋಡಿರಲಿಲ್ಲ, ಒಂದ್ ಎರಡು ಮೂರು ಎಮ್ಮೆ ಬಂತು. ಆ ಬಂದಿದ ತಕ್ಷಣ ಇಲ್ಲಿ ಎರಡು ಮೂರು ಸಗಣಿ ಹಾಕ್ತು. ಸಗಣಿ ಹಾಕಿದ ತಕ್ಷಣ ಇಲ್ಲಿ ನೋಡಿ ಬೈಲಿ ಮಂಜು ಸ್ವಲ್ಪ ಸಗಣಿ ಹಾಕ್ತು, ಅದನ್ನ ಬಾಚ್ಕೊಂಡು ತಲೆಗೆ ಹಾಕೋಬಿಟ್ಟವ್ರೆ. ನಾ ಏನೋ ಹೇಳ್ತಾ ಇದೀಯಾ ಅನ್ಕೊಂಡು ಹೋಗ್ತಾ ಇದೀನಿ. ಮೆಹಂದಿ ಹೆನ್ನ ಹೆನ್ನ ಅದು ಸಗಣಿ ಅಲ್ಲ, ಸಗಣಿ. ಬೆಳಿಗ್ಗೆ 6 ಗಂಟೆಗೆ ಮಂಜು ಎದ್ಬಿಟ್ಟು ಇವತ್ತು ಪೂಜೆ ಮಾಡ್ಕೋಬಿಡ್ತೀನಿ, ಹಬ್ಬ ಆಚರಣೆ ಮಾಡೋಣ ಅಂತ ಹೇಳೋದು. ಬಟ್ ಇವಾಗ ಟೈಮ್ ಬಂದು 5:18 ಅಂತ, 5:19 ಇಟ್ಕೊಳ್ಳಿ, ಸಾಯಂಕಾಲ ಆಗೋಗಿದೆ. ಇನ್ನು ಪೂಜೆ ಆಗಿಲ್ಲ, ದೇವ್ರಿಗೆ ಇನ್ನು ಪೂಜೆ ಮಾಡಿಲ್ಲ, ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ಮೋಡ ನೋಡಿ ಹೆಂಗಿದೆ ಅಲ್ಲಿ. ಪ್ರತಿ ದಿನ ಸಾಯಂಕಾಲ 1-5 ಗಂಟೆಗೆ ಮಳೆ ಸ್ಟಾರ್ಟ್ ಆಗೋಗುತ್ತೆ ಇಲ್ಲಿ ನಾವಿರೋ ಜಾಗದಲ್ಲಿ. ಅದೇನು ಅಂತ ಗೊತ್ತಿಲ್ಲ, ಬೇರೆ ಕಡೆನೂ ಆಗ್ತಿದೆಯಲ್ವೋ, ಬ್ಯಾಂಗ್ಳೂರ್ನಲ್ಲಿ ನಾವು ಇನ್ನೆಲ್ಲೂ ಸುತ್ತಕ್ಕೆ ಹೋಗ್ತಾ ಇಲ್ಲ. ಸೊ ಅದರಿಂದ ಗೊತ್ತಿಲ್ಲ. ಬಟ್ ಈ ಏರಿಯಾದಲ್ಲಂತೂ ಒಂದು ಇವತ್ತು ಕನ್ಸಿಕ್ಯೂಟಿವ್ ಆಗಿ 6ನೇ ದಿನ ಡೈಲಿ ಈವ್ನಿಂಗ್ 5 ಗಂಟೆಗೆ ಸ್ಟಾರ್ಟ್ ಆಗೋಗುತ್ತೆ ಮಳೆ. ಈಗ ಮಂಜು ಇಲ್ಲಿ ಏನಪ್ಪಿ ಅದು ಮೋದಕ ಗಣೇಶನಿಗೆ ಪೂಜೆ. ಅಬ್ಬಾ, ಇನ್ನು ಇವಾಗ ಮಾಡ್ತಿದ್ದೀವಿ, ಇದು ಮುಗಿದ ಮೇಲೆ ನೀನು ಇದು ಪೂಜೆ ಮಾಡೋದ? ಹೌದು. ಇದೇನು ಇದು ಮಾಡಿ ಎಣ್ಣೆಲಿ ಫ್ರೈ ಮಾಡ್ತೀನಿ, ಡೀಪ್ ಫ್ರೈ. ಒಬ್ಬ ಟೂರ್ನೇ ಉಪಯೋಗಿಸ್ಕೊಂತ ಇದ್ದೀನಿ, ಯಾಕೆ ಒಬ್ಳೇ ಅಲ್ವಾ, ಫಸ್ಟ್ ಟೈಮ್ ಮಾಡ್ತಿರೋದು ಗೊತ್ತಾಗಿಲ್ಲ ಹೆಂಗ್ ಮಾಡೋದು ಅಂತ. ಅದಕ್ಕೆ ಅಮ್ಮ ಐಡಿಯಾ ಕೊಟ್ರು ಒಬ್ಬ ಟೂರ್ನದಲ್ಲೇ ಮಾಡ್ಬಿಡು. ಸೊ ಇನ್ನು ಅದಾಗಬೇಕು, ಅದಾದ್ಮೇಲೆ ಇನ್ನು ಡೀಪ್ ಫ್ರೈ ಮಾಡ್ತಾರಂತೆ. ಮಾಡಿದ್ಮೇಲೆ ಪೂಜೆ, ಪೂಜೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದಾಳೆ. ಅಲ್ಲಿ ತೋರಿಸಿದ್ನಲ್ಲ ಅವ್ರ ಮನೆಯಲ್ಲಿ ಸೇಮ್ ಏನಂತಾರಪ್ಪಿ ಅದಕ್ಕೆ ಹಸುದಕ್ಕೆ ಅಲ್ಲಿ ನೋಡಿದ್ವಲ್ಲ ಕಾಮಧೇನು ಅದೇ ತರ. ಬಟ್ ಅಲ್ಲಿ ಏನಂದ್ರೆ ಸುಮಾರು ದೇವ್ರ ಫೋಟೋಗಳು, ಆಮೇಲೆ ದೇವ್ರ ಮುಖವಾಡಗಳಿದ್ವು ಅಲ್ಲ ಅದ್ರಲ್ಲಿ. ಇದ್ರಲ್ಲಿ ಗಣೇಶ ಲಕ್ಷ್ಮಿ ಎರಡೆ. ಆಮೇಲೆ ನನ್ನ ಅಮ್ಮ ಬಾಗ್ನಕ್ಕೆ ಕೊಟ್ಟಿರೋ ಗಣೇಶ ತೋರಿಸು, ಬೃಂದಕ್ಕ ಕೊಡ್ಸಿರೋ ಇದು, ಅಲ್ಲಿ ಅವ್ರ ಅಮ್ಮ ಬೃಂದಕ್ಕ ಅವ್ರ ಅಕ್ಕ ಕೊಡ್ಸಿರೋದು, ಇದು ಮಂಜು ತಗೊಂಡಿರೋದು. ಸೊ ಅಲ್ಟಿಮೇಟ್ಲಿ ಎಲ್ಲಾ ರೆಡಿ ಮಾಡಿದಾಳೆ, ಇನ್ನೇನಿಲ್ಲ, ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ನಾವ್ ಇಲ್ಲಿ ಕುತ್ಕೊಂಡಿದೀವಿ, ವಿಡಿಯೋನ ಅಪ್ಲೋಡ್ ಹಾಕಿದೀವಿ. ಏನಂದ್ರೆ ತುಂಬಾ ದಿನ ಆದ್ಮೇಲೆ ಅಪ್ಲೋಡ್ ಆಗ್ತಾ ಇದೀನಲ್ಲ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಮೊದ್ಲಾದ್ರೆ ನಂದು ಪ್ರತಿ ವಿಡಿಯೋ ಹಾಕಿದ 15 ನಿಮಿಷಕ್ಕೆ ಅಪ್ಲೋಡ್ ಆಗೋದು, ಒಂದು 5-10 ನಿಮಿಷಕ್ಕೆ ಪ್ರೊಸೆಸ್ ಆಗೋದು. ಬಟ್ ಇವಾಗ ಹಂಗ ಆಗ್ತಾ ಇಲ್ಲ, ಯಾಕಂದ್ರೆ ತುಂಬಾ ಗ್ಯಾಪ್ ಕೊಟ್ಟಿರೋದಕ್ಕೋ ಏನೋ ಆ ರೀಸನ್ ಇರ್ಬೋದು ಅನ್ಕೊಂತೀನಿ. ಯೂಟ್ಯೂಬ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪ್ರತಿ ವಿಡಿಯೋ ನಾನು ಹಾಕೋದು 3 hours ಅಪ್ಲೋಡ್ ಆಗಕ್ ತಗೊಳತ್ತೆ, ಒಂದು 120 minutes ಅಂದ್ರೆ 2 hours ಪ್ರೊಸೆಸ್ ಆಗಕ್ ತಗೊಳತ್ತೆ. ಅಂದ್ರೆ ಇದು ಹಾಕಿ ನಾನು 5 hours ಆಗಿದೆ, ಇನ್ನೂ ಆಗಿಲ್ಲ, ಇನ್ನು ವೇಟ್ ಮಾಡ್ತಾ ಇದೀನಿ. ಅದಾದ್ರೆ ಪಬ್ಲಿಷ್ ಮಾಡಬೇಕು, ಸುಮಾರು ಒಂದು 6-6.5 ಆಗ್ಬೋದು ಈ ವಿಡಿಯೋ ಬರೋದಕ್ಕೆ. ಸೊ ಇನ್ಮೇಲಿಂದ ಪ್ರತಿ ವಿಡಿಯೋ ನಲ್ಲೂ ಒಂದು ಎವ್ರಿ ಆಲ್ಟರ್ನೇಟ್ ಡೇ ಹಾಕೋ ತರ ಪ್ಲಾನ್ ಮಾಡ್ಕೊಂತೀನಿ. ಹೆಲ್ಪ್ ಮಾಡ್ತೀಯಾ ವಿಡಿಯೋ ಮಾಡಕ್ಕೆ? ಖಂಡಿತ ಮಾಡೋಣ. ಅಲ್ಲ, ಯಾವ ರೇಂಜ್ ಮಾಡಿದ್ಯ ಅಂದ್ರೆ ಬೆಲ್ಲಗಳೆಲ್ಲ ಹಂಗಂಗೆ ಅವೆ. ಅಲ್ಲಮ್ಮನು ಅದು ಮಿಕ್ಸಿ ಬ್ಲೇಡ್ ಜಾರ್ ಬ್ಲೇಡ್ ಹೋಗಿದೆ ಅನ್ಸುತ್ತೆ ಸಣ್ಣ ಸಾಲದಕ್ಕೆ. ಫಸ್ಟ್ ಟೈಮ್ ಬೇರೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ ಹೆಂಗಿದ್ರು. ನೆಕ್ಸ್ಟ್ ಇನ್ನೊಂದು 2 times ಮಾಡಿದ್ರೆ ಕಲ್ತ್ಕೊಂಡೆ ಬಿಡ್ತೀನಿ. ಬೆಲ್ಲ ಸಣ್ಣಗೆ ಆಗಿಲ್ಲಲ್ಲ, ಬೆಲ್ಲ ಎಲ್ಲ ಉತ್ಕೊಂಡೆ ಎಲ್ಲ ಕರೆಕ್ಟ್ ಆಗಿ. ಹೆಂಗ್ ಬರುತ್ತೆ ಎಕ್ಸ್ಪೆರಿಮೆಂಟ್ ನೋಡಲ್ಲ. ಬಟ್ ನೆಕ್ಸ್ಟ್ ಟೈಮ್ಗೆ ಚೆನ್ನಾಗಿರತ್ತೆ ಅನ್ಕೊಂತೀನಿ. ಇವಾಗ ನಾನ್ ಮಾಡ್ತಾ ಇರೋ ಕೆಲಸ ಏನಂದ್ರೆ, ಇವರಿಗೆ ಈಗ ಇಲ್ಲಿ ತಿರುವಾಕ್ಬೇಕಂತೆ ಅಲ್ವಾ? ಓಕೆ, ಹಾಕಿ ನಾವು ತಿರುವಾಕ್ತೀವಿ. ಪರವಾಗಿಲ್ಲ, ಕಿತ್ತೋಗ್ ಬಂದ್ ಮಾಡ್ತಾ ಇದೀನಿ. ನೀನೇ ಕಿತ್ತಾಕ್ಬಿಟ್ಟೆ? ನಾನೇ ಕಿತ್ತಾಕ್ಬಿಟ್ಟು, ನಾ ಹಾಕಕ್ ಬರ್ಲಿಲ್ಲ ನನ್ಗೆ. ಹೆಂಗ್ ಹಾಕೋದು ಗೊತ್ತಾ? ಕೈ ತಗೊಳಲ್ಲ. ಓಹೋ, ಇದು ಪ್ಲಾಸ್ಟಿಕ್ ಮೆಲ್ಟ್ ಆಗ್ಬಿಡತ್ತೆ, ಅದು ಬೇರೆ, ಅದು ಬಟರ್ ಪೇಪರ್. ಯಾಪ್ಪ, ನಮ್ಮ ಅಮ್ಮ ಅಪ್ಪ ಇದ್ರಲ್ಲೇ ಮಾಡ್ತಾ ಇದ್ದಿದ್ದು. ಏನಾಗಲ್ಲ, ಹಿಂಗ ಹಾಕ್ಬಿಟ್ಟು ಹಿಂಗ ಹೇಳ್ಕೊಳ್ಳೋದು. ಹೌದಾ? ನಂಗೆ ಗೊತ್ತಿಲ್ಲ, ಆಮೇಲೆ ಅದು ಹೀಟಿಂಗ್ ಮೆಲ್ಟ್ ಆಗ್ಬಿಟ್ರೆ ಏನು ಆಗಲ್ಲ. ಇದೆಲ್ಲ ಹಂಗೆ ಬೇಯ್ಲಿ ಬೇಯ್ಲಿ ಉರಿ ಕೊಡು. ಓಕೆ, ಕಿತ್ತೋಗ, ನಾನು ಮೊದ್ಲೇ ಕಿತ್ತಾಕಿದ್ದೀನಿ, ನೀನು ಇದ್ದಿದ್ದು ಕಿತ್ತಾಕ್ಬೇಡ. ಇದು ಬೇಕಿತ್ತ ನನಗೆ ವಿಡಿಯೋ ಮಾಡೋ ಲೆಕ್ಕಕ್ಕೆ ಅಂತ ಬಂದೆ. ಇಲ್ಲಿ ನೋಡೋದಂದ್ರೆ ನಮ್ಗೆ ಇದನ್ನ ಕೊಟ್ಟವ್ರೆ. ಇವಾಗ ನಾವು ಇದ್ರನ್ನ ಮಾಡ್ತಾ ಇದ್ದೀವಿ ಕಿತ್ಕೊಂಡು. ಓಲಿ ಮಾಡ್ತಿರೋದೇ ಮೊದಲನೇ ಸರಿ, ಅದ್ರಲ್ಲಿ ಬೇರೆ ಬೈಗಳ. ಏನ್ ಬೈತಾವಳು, ಹಿಂಗ್ ತಿರುವಾಕ್ಬೇಕು ಹಂಗ್ ತಿರುವಾಕ್ಬೇಕು ಅಂತ ನಮ್ಗೆ ತಿರುವಾಕಕ್ ಗೊತ್ತಾ ಇಲ್ಲ. ಬಟ್ ನಾವೇನಾದ್ರು ಹಿಂಗ್ ಬೈತಾ ಇದೀವ, ಇವ್ರು ನೋಡೋದ್ ನಮ್ಗೆ ಹಾಕೊಂಡು ರುಪ್ತಾ ಅವ್ರೆ. ಹೆಂಗೋ ಕಷ್ಟಪಟ್ಟು ಮಾಡ್ತಾ ಇದೀವಪ್ಪ ನಾವು, ಏನಂತ ಇದೇನಿಲ್ಲ. ಏನ ಸೈಡ್ ಅಲ್ಲಿ ಬೇಯಿಸ್ಬೇಕಂತೆ, ಅದ್ ನನ್ ಕೈಗೆ ಸಿಗ್ತಾ ಇಲ್ಲ. ಅದು ಸಿಗೋಯ್ತಾ? ಇರೇ ಬರ್ತಾ ಇಲ್ಲ ಅದು. ಇನ್ ಆಯ್ತಾ? ಸಾಕಾ?